ಈ ಸೆಷನಲ್ಲಿ ಎರಡು ಮೂರು ಸೌಂಡ್ ಟ್ರ್ಯಾಕ್ಗಳನ್ನು ಮಿಕ್ಸ್ ಮಾಡೋದು ಹೇಗೆ, ಮರ್ಜ್ ಮಾಡೋದು ಹೇಗೆ ಮತ್ತು ಅವುಗಳನ್ನು ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಡಿಫ್ರೆಂಟ್ ಫಾರ್ಮೆಟಲ್ಲಿ ಅನ್ನೋದನ್ನು ನೋಡೋಣ. ನಾನೀಗ ನನ್ನ ಭೌತಶಾಸ್ತ್ರ ತರಗತಿಗೆ ಬೇಕಾಗಿರುವಂತಹ ಒಂದು ಆಡಿಯೋ ಕ್ಲಿಪ್ಪನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಆಡಿಯೋ ಕ್ಲಿಪ್ಪನ್ನು ರೆಡಿ ಮಾಡೋದಕ್ಕೆ ಮೊದಲು ನನ್ನ ಹತ್ರ ಮೂರು ಬೇರೆ ಬೇರೆ ವಿಧದ ಆಡಿಯೋ ಕ್ಲಿಪ್ಗಳಿದೆ. ಅದರಲ್ಲಿ ಒಂದು ನಾನು ಸ್ಟೂಡೆಂಟ್ಸ್ಗೆ ಕೊಡಬೇಕಾದಂತಹ ಇನ್ಸ್ಟ್ರಕ್ಷನನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಫೋನಲ್ಲಿ ಮೊದಲೇ. ಆ ನರೇಷನ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಮತ್ತೊಂದು ಆಡಿಯೋ ಫೈಲ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸಿ ಸಿ ಸರ್ಕಲ್ಲಿ. ಇದರ ಜೊತೆಗೆ ಡಾಪ್ಲರ್ ಪರಿಣಾಮವನ್ನು ತೋರಿಸೋದಕ್ಕೆ ನಾನು ಮತ್ತೊಂದು ಆಡಿಯೋ ಕ್ಲಿಪ್ ಪೊಲೀಸ್ ಕಾರ್ ಸೈರನನ್ನು ಡೌನ್ಲೋಡ್ ಮಾಡಿಟ್ಕೊಂಡು ಈ ಮೂರು ಫೈಲ್ಗಳನ್ನು ಉಪಯೋಗಿಸ್ಕೊಂಡು ಒಂದು ಆಡಿಯೋ ಕ್ಲಿಪ್ಪನ್ನು ನಾನು ರೆಡಿ ಮಾಡಬೇಕಾಗಿದೆ. ಹೇಗೆ ರೆಡಿ ಮಾಡೋದು ಅಂತನ್ನೋದನ್ನು ನೋಡೋಣ. ಮೊದಲಿಗೆ ನಾನು ನರೇಷನನ್ನು ಅಡಾಸಿಟಿ ಉಪಯೋಗಿಸಿ ಓಪನ್ ಮಾಡ್ತಾ ಇದ್ದೇನೆ. ಓಪನ್ ವಿತ್ ಅಡಾಸಿಟಿ. ಅಡಾಸಿಟಿ ಹೀಗೆ ಲಾಂಚ್ ಮಾಡ್ಬೋದು ಅಥವಾ ಮೆನುವಿಂದ ಕೂಡ ಲಾಂಚ್ ಮಾಡ್ಬೋದು. ನಾನು ಆ ಫೈಲನ್ನು ಓಪನ್ ವಿತ್ ಅಡಾಸಿಟಿ ಅಂತ ಕೊಟ್ಟ ತಕ್ಷಣ ನನಗೆ ಒಂದು ವೇವ್ ಫ್ರಂಟ್ ಕಾಣಿಸ್ಕೊಳ್ತು. ಈ ವೇವ್ ಫ್ರಂಟಲ್ಲಿ ತುದಿಯಲ್ಲಿ ರೆಕಾರ್ಡೆಡ್ ಫ್ರಮ್ ಫೋನ್ ಅಂತ ನಾನು ಯಾವ ಫೈಲನ್ನು ಸೇವ್ ಮಾಡಿದ್ದೆ ಆ ಫೈಲ್ ವೇವ್ ಫಾರ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ. ಒಂದ್ಸತಿ ಪ್ಲೇ ಮಾಡಿ ನೋಡೋಣ. ಈ ಧ್ವನಿಯನ್ನು ಕೇಳಿ ಅದರ ಮೂಲ ಯಾವುದೆಂದು ತಿಳಿಸಿ. ಹೌದು, ನನ್ನ ನರೇಷನ್ ಈಗ ಅಡಾಸಿಟಿಯಲ್ಲಿ ಓಪನ್ ಆಗಿದೆ. ಮುಂದಿನ ಕೆಲಸ ಈ ನರೇಷನ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡೋದು. ಆ್ಯಡ್ ಮಾಡೋದಕ್ಕೆ ಫೈಲ್ ಹೋಗಿ ಇಂಪೋರ್ಟ್ ಮಾಡ್ಕೊಳ್ತೀನಿ. ಇಂಪೋರ್ಟಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ನಾನು ಆಡಿಯೋ ಅನ್ನೋ ಫಾರ್ಮೆಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಬೇಕಾಗಿರೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಓಪನ್ ಅಂತ ಕೊಡ್ತೀನಿ. ನನಗೀಗ ಎರಡು ವೇವ್ ಫಾರ್ಮ್ಗಳು ಕಾಣಿಸ್ಕೊಳ್ತು. ಮೊದಲನೆಯದು ನನ್ನ ನರೇಷನ್ ರೆಕಾರ್ಡೆಡ್ ಫ್ರಮ್ ದಿ ಫೋನ್, ಎರಡನೆಯದು ಬ್ಯಾಕ್ಗ್ರೌಂಡ್. ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ದೊಡ್ಡದಾಗಿದೆ. ದೊಡ್ಡದಾಗಿರುವಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನ್ನ ನರೇಷನ್ ಎಲ್ಲಿ ಕೊನೆಗೊಳ್ಳುತ್ತೆ ಅಲ್ಲಿಗೆ ಕೊನೆಗೊಳ್ಳಿಸ್ತೀನಿ. ಅದರ ಮುಂದಿನ ಭಾಗವನ್ನು ನಾನು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಬೇಕಾದ್ರೆ ನೀವು ಈಗ ತಾನೆ ನೋಡಿದ್ರಿ, ರೈಟ್ ಕ್ಲಿಕ್ ಮಾಡಿ, ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಪೂರ್ತಿ ಭಾಗವನ್ನು ಸೆಲೆಕ್ಟ್ ಮಾಡಿ ಎಡಿಟ್ ಹೋಗಿ ಡಿಲೀಟ್ ಅಂತ ಕೊಡೋಣ. ಪೂರ್ತಿ ಭಾಗ ಡಿಲೀಟ್ ಆಯಿತು. ಮತ್ತೆ ಕೇಳಬೇಕು ಸೌಂಡು. ಆದರೆ ಇಲ್ಲಿ ನನ್ನ ನರೇಷನ್ಗಿಂತ ಹೆಚ್ಚಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೇ ಜಾಸ್ತಿ ಇದೆ. ಆ ಭಾಗವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಕಡಿಮೆ ಮಾಡಬೇಕಾದ್ರೆ ಎರಡನೇ ವೇವ್ ಫ್ರಂಟನ್ನು ಸೆಲೆಕ್ಟ್ ಮಾಡಿ ಎನ್ವಲಪ್ ಟೂಲ್ಗೆ ಹೋಗ್ತೀನಿ. ಇದು ಎನ್ವಲಪ್ ಟೂಲ್. ಈ ಎನ್ವಲಪ್ ಟೂಲನ್ನು ಕ್ಲಿಕ್ ಮಾಡಿದ ತಕ್ಷಣವೇ ನನಗೆ ಈ ರೀತಿಯ ಒಂದು ಫಾರ್ಮ್ಯಾಟ್ ಸಿಗುತ್ತೆ. ಈ ಫಾರ್ಮ್ಯಾಟ್ ಯೂಸ್ ಮಾಡಿಕೊಂಡು ನಾನು ಎರಡನೇ ಟ್ರ್ಯಾಕನ್ನು ಸ್ವಲ್ಪ ಚಿಕ್ಕದು ಮಾಡ್ತಾ ಇದ್ದೀನಿ, ವಾಯ್ಸನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಮತ್ತಿನ್ನೊಂದ್ಸತಿ ಕೇಳಿಸ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಈಗ ಈ ನರೇಷನ್ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕೊನೆಯಲ್ಲಿ ಪೊಲೀಸ್ ಸೈರನ್ ಸೌಂಡನ್ನು ಆ್ಯಡ್ ಮಾಡಬೇಕಾಗಿದೆ. ಈ ಎರಡೂ ಸೌಂಡ್ ಟ್ರ್ಯಾಕ್ಗಳು ಮರ್ಜ್ ಆಗಿದೆ. ಈ ಎರಡೂ ಸೌಂಡ್ ಟ್ರ್ಯಾಕ್ಗಳ ಕೊನೆಯಲ್ಲಿ ಮತ್ತೊಂದು ಸೌಂಡ್ ಟ್ರ್ಯಾಕನ್ನು ಆ್ಯಡ್ ಮಾಡಬೇಕಾಗಿದೆ. ಫೈಲ್, ಇಂಪೋರ್ಟ್, ಆಡಿಯೋ, ಅದರಲ್ಲಿ ಪೊಲೀಸ್ ಸೈರನ್ ಸೌಂಡನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನನಗೆ ಒಂದು ವಿಂಡೋ ಕಾಣಿಸ್ಕೊಳ್ಳುತ್ತೆ. ಈ ವಿಂಡೋದಲ್ಲಿ ಏನು ಹೇಳುತ್ತೆ ಅಂತಂದರೆ, ಮೊದಲಿನ ಫೈಲನ್ನು ಅಂದರೆ ಪೊಲೀಸ್ ಸೈರನ್ ಸೌಂಡ್ ಅಂತ ಇತ್ತಲ್ಲ, ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಇಂಪೋರ್ಟ್ ಮಾಡ್ಕೊಂಡಾದಮೇಲೆ ಮೊದಲಿನ ಫೈಲನ್ನು ಹಾಗೆ ಉಳಿಸ್ಕೋಬೇಕಾ ಅಥವಾ ಚೇಂಜ್ ಆದರೆ ಚೇಂಜ್ ಆಗಿರೋ ಫಾರ್ಮೆಟಲ್ಲೇ ಉಳಿಸ್ಕೋಬೇಕಾ ಅಂತ ಕೇಳ್ತಿದೆ. ನಾನು ಒರಿಜಿನಲ್ ಫೈಲನ್ನು ಹಾಗೆ ಇಟ್ಕೊಂಡಿರ್ತೀನಿ, ಜೊತೆಗೆ ಇಲ್ಲಿ ಚೇಂಜಸ್ನು ಕೂಡ ಮಾಡಿರ್ತೀನಿ, ಓಕೆ ಅಂತ ಕೊಡ್ತೀನಿ. ಈಗ ಮೂರು ವೇವ್ ಫ್ರಂಟ್ಗಳು ಕಾಣಿಸ್ತು. ಮೊದಲನೇ ವೇವ್ ಫ್ರಂಟ್ ನನ್ನ ನರೇಷನ್, ಎರಡನೇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಮೂರನೆಯದು ಪೊಲೀಸ್ ಕಾರ್ ಸೈರನ್ ಸೌಂಡ್. ನನಗೆ ಈ ಪೊಲೀಸ್ ಕಾರ್ ಸೈರನ್ ಸೌಂಡ್ ಒಟ್ಟಿಗೆ ಮರ್ಜ್ ಆಗೋದು ಬೇಡ, ಬದಲಿಗೆ ನರೇಷನ್ನ ತುದಿಯಲ್ಲಿರಬೇಕದು. ಹಾಗಿದ್ರೆ ನಾನು ಮೂರನೇ ಟ್ರ್ಯಾಕನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕರ್ಸರನ್ನು ಎನ್ವಲಪ್ಪಿಂದ ಆಚೆ ತೊಗೊಂಬರ್ತೀನಿ. ಸೆಲೆಕ್ಟ್ ಮಾಡಿ ಪೂರ್ತಿ ಮೊದಲಿನಿಂದ ಕೊನೆ ತನಕ ಸೆಲೆಕ್ಟ್ ಮಾಡಿ ಕಟ್ ಮಾಡ್ತೀನಿ. ಮೊದಲನೆಯ ಟ್ರ್ಯಾಕ್ ಕೊನೆಯಲ್ಲಿ ನಾನು ಅದನ್ನು ಪೇಸ್ಟ್ ಮಾಡ್ತೀನಿ.
ಟೇಸ್ಟ್ ಮಾಡೋದಕ್ಕೆ ಮೊದಲು ಸ್ವಲ್ಪ ಗ್ಯಾಪ್ ಇರೋ ಥರ ನಾನು ನೋಡ್ಕೊಳ್ತಾ ಇದ್ದೀನಿ. ಯಾಕೆ ಗ್ಯಾಪ್ ಬೇಕು ಅಂತ ಹೇಳಿದರೆ ನನ್ನ ಈ ಸೌಂಡ್ ಸ್ಲಿಪ್ಗೆ ಅದು ಅವಶ್ಯಕತೆ ಇದೆ, ಹಾಗಾಗಿ ಗ್ಯಾಪ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಇಲ್ಲಿ ನೋಡಿದರೆ ಆ ಪೊಲೀಸ್ ಸೈರನ್ ಸೌಂಡ್ ಇಲ್ಲಿ ಪೇಸ್ಟ್ ಆಗಿರೋದು ಕಾಣಿಸ್ತಾ ಇದೆ. ಈಗ ನಾನು ಮೊದಲಿಂದ ಪ್ಲೇ ಮಾಡಬೇಕು. ಪ್ಲೇ ಮಾಡೋದಕ್ಕೆ ಮೊದಲು ಕರ್ಸರನ್ನು ಜೀರೋ ತಗೊಂಡು ಹೋಗ್ತೀನಿ. ಸಾಧ್ಯದಲ್ಲಿ ಶಬ್ದದ ಮೂಲವು ಕೇಳುತ್ತಿರುವ ನಿಮಗೆ ಸಂಬಂಧಿಸಿದಂತೆ ಹೇಗೆ ಚಲಿಸುತ್ತಿದೆ ಎಂಬುದನ್ನು ತಿಳಿಸಿರಿ. ನಾನು ಕ್ರಿಯೇಟ್ ಮಾಡಿರುವಂತಹ ಈ ಆಡಿಯೋ ಫೈಲ್ಗಳ ಮಿಕ್ಸ್ ಈಗ ತೃಪ್ತಿಕರವಾಗಿದೆ ಅಂತ ಅನಿಸಿದ ಮೇಲೆ ನಾನಿದನ್ನು ಎಕ್ಸ್ಪೋರ್ಟ್ ಮಾಡ್ತೀನಿ. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಫೈಲ್ಗೆ ಹೋಗಿ ಎಕ್ಸ್ಪೋರ್ಟ್ ಆಡಿಯೋ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೇವ್ ಅಂತ ಕೂಡ ಸೆಲೆಕ್ಟ್ ಮಾಡ್ಬೋದು, ಆದರೆ ಸೇವ್ ಪ್ರಾಜೆಕ್ಟು ಅಥವಾ ಸೇವ್ ಪ್ರಾಜೆಕ್ಟ್ ಆಸ್ ಅಂತನೋ ಕೊಟ್ಟಾಗ ಮುಂದೆ ಓಪನ್ ಮಾಡಬೇಕಾದ್ರೆ ಅದು ಅಡಾಸಿಟಿಯಲ್ಲಿ ಮಾತ್ರ ಓಪನ್ ಆಗುತ್ತೆ. ಹಾಗಾಗಿ ನಾನು MP3 ಫಾರ್ಮೆಟಲ್ಲಿ ಸೇವ್ ಮಾಡಬೇಕಾಗಿರೋದ್ರಿಂದ ಎಕ್ಸ್ಪೋರ್ಟ್ ಆಡಿಯೋ ಅಂತ ಕೊಟ್ಟು ಅದಕ್ಕೆ ಒಂದು ಹೆಸರನ್ನು ಕೊಡ್ತೀನಿ. ಹೆಸರನ್ನು ಕೊಟ್ಟು ಸದ್ಯಕ್ಕೆ ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿದ್ದೀನಿ ಅದನ್ನು MP3 ಫೈಲ್ ಫಾರ್ಮೆಟಲ್ಲಿ. ಬೇಕಿದ್ರೆ ನಾವು ಅದನ್ನು WAV ಫಾರ್ಮೆಟಲ್ಲಿ ಕೂಡ ಸೇವ್ ಮಾಡ್ಬೋದು ಅಥವಾ OGG OTS ಫೈಲಲ್ಲಿ ಕೂಡ ಸೇವ್ ಮಾಡ್ಬೋದು. ನನ್ನ ಚಾಯ್ಸು MP3 ಫೈಲ್ ಆಗಿರಲಿ, ಸೇವ್ ಕೊಡ್ತೀನಿ. ಸೇವ್ ಕೊಟ್ಟಾಗ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಈ ಇನ್ಸ್ಟ್ರಕ್ಷನ್ಸಲ್ಲಿ MP3 ಫಾರ್ಮೆಟಲ್ಲಿ ಸೇವ್ ಮಾಡ್ತಾ ಇದ್ದೀರಿ ಮತ್ತು ಅದು ಸ್ಟೀರಿಯೋ ಫಾರ್ಮೆಟಲ್ಲಿ ಇರುತ್ತೆ ಅಂತ ಇನ್ಸ್ಟ್ರಕ್ಷನ್ಸ್ ವಿಂಡೋಸಲ್ಲಿ ತೋರಿಸುತ್ತೆ, ಅವೆಲ್ಲ ಹಾಗೆ ಇರಲಿ, ಓಕೆ ಕೊಡ್ತೀನಿ. ಮುಂದೆ ಮತ್ತೊಂದು ವಿಂಡೋದಲ್ಲಿ ಯಾರು ಈ ಆಡಿಯೋ ಫೈಲನ್ನು ಕ್ರಿಯೇಟ್ ಮಾಡಿದ್ದಾರೆ ಅವರ ಆರ್ಟಿಸ್ಟ್ ನೇಮ್, ಟ್ರ್ಯಾಕ್ ಟೈಟಲ್ ಈ ಥರದ್ದೆಲ್ಲ ಡೀಟೇಲ್ಸ್ ಕಾಣಿಸುತ್ತೆ. ಸದ್ಯಕ್ಕೆ ನನಗೆ ಅದರ ಅವಶ್ಯಕತೆ ಇಲ್ಲೇ ಇರೋದ್ರಿಂದ ನಾನು ಹಾಗೆ ಅದನ್ನು ಉಳಿಸ್ಕೊಳ್ತೀನಿ, ಓಕೆ ಅಂತ ಕೊಡ್ತೀನಿ. ಎಕ್ಸ್ಪೋರ್ಟ್ ಆಯಿತು. ಎಕ್ಸ್ಪೋರ್ಟ್ ಆಗಿದ ಸೌಂಡ್ ಫೈಲನ್ನು ನಾನು ಚೆಕ್ ಮಾಡ್ತೀನಿ. ಹಾಂ, ರೆಕಾರ್ಡೆಡ್ ಫ್ರಮ್ ಫೋನ್ ಅಂತ ಇದೆಯಲ್ವಾ, ಇದು ಮತ್ತೆ ಓಪನ್ ಮಾಡಿ ನೋಡೋಣ. ಈಗ ಆ ಮೂರು ಫೈಲ್ಗಳು ಒಂದೇ ಫೈಲ್ ಆಗಿ ಓಪನ್ ಕನ್ವರ್ಟ್ ಆಗಿರೋದನ್ನ ನಾವು ನೋಡ್ಬೋದು. ಪ್ಲೇ ಮಾಡಿ ನೋಡೋಣ. ನನ್ನ ತರಗತಿಗೆ ಬೇಕಾದಂತಹ ಒಂದು ಆಡಿಯೋ ಕ್ಲಿಪ್ ಈಗ ರೆಡಿ ಆಗಿದೆ. ಈ ಆಡಿಯೋ ಕ್ಲಿಪ್ಪನ್ನು ರೆಡಿ ಮಾಡೋದಕ್ಕೆ ನಾನು ಉಪಯೋಗಿಸ್ಕೊಂಡಂತಹ ಟೂಲ್ ಅಡಾಸಿಟಿ. ಈ ಅಡಾಸಿಟಿಯ ಬಗ್ಗೆ ಮತ್ತಷ್ಟು ಪರಿಚಯವನ್ನು ಮುಂದಿನ ಸೆಷನ್ಗಳಲ್ಲಿ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.